ಯಾರೆಲ್ಲ ಬರ್ತಾರೋ ಎಲ್ಲರನ್ನ ಸೇರಿಸಿಕೊಳ್ಳಿ ಕಾರ್ಯಕರ್ತರಿಗೂ ಹೆಚ್ಚಿನ ಆದ್ಯತೆ ನೀಡಿ ಆಪರೇಷನ್ ಹಸ್ತದ ಚರ್ಚೆಗೆ ಪುಷ್ಟಿ ನೀಡಿತಾ ಡಿ ಕೆ ಶಿ ಹೇಳಿಕೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಒಂದು ಕಡೆ ಚೆಲೋರಾಯ ಸ್ವಾಮಿ ಅವರು ಹೇಳ್ತಾರೆ ಹತ್ತದನೇ ಜನರ ಜೊತೆ ಮಾತುಕತೆ ನಡೀತಾ ಇದೆ ಅ ಹೆಸರು ಹೇಳೋಕ್ಕಾಗಲ್ಲ ಅಂತ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾರೆಲ್ಲ ಬರ್ತಾರೆ ಎಲ್ಲರನ್ನು ಕರ್ಕೊಬಿಡಿ ವೋಟ್ ಶೇರ್ ಜಾಸ್ತಿ ಆಗಬೇಕು ಲೋಕಸಭೆಯಲ್ಲಿ ಅಂತ ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಬರ್ತಾರಂತಲ್ಲ ಶಿವರಾಮ್ ಹೆಬ್ಬಾರ್ ಅವ್ರು ಬರ್ತಾರಂತಲ್ಲ ಅಂದರೆ ಏನು ಬೇಕಾರ ಆಗ್ಬೋದು ರಾಜಕೀಯದಲ್ಲಿ ಇಲ್ಲ ಆ ಥರ ನನ್ನ ಜೊತೆ ಏನು ಚರ್ಚೆ ನಡೆದಿಲ್ಲ ಇಲ್ಲ ಅವ್ರೇನು ಬರಲ್ವಲ್ಲ ಇಲ್ಲ ನಿಮ್ಗೆ ಯಾರು ಹೇಳಿದ್ರು ಅಂತ ಯಾವ ಹೇಳಿಕೆಯ ಉತ್ತರವು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಪಾಯಲ್ಲಿ ಬಂದಿಲ್ಲ ನೇರವಾಗಿ ಹೇಳೋರೆ ಏನು ಬೇಕಾರ ಆಗ್ಬೋದು ಅಲ್ಲಿಗೆ ಏನೋ ಆಗ್ತಾಯಿದೆ ಎಸ್ ವೀಕ್ಷಕರೇ ಚುನಾವಣೆಯ ಮೊದಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಮ್ಗೆ ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತ ತುಂಬ ಜನ ಕೇಳ್ತಾವ್ರೆ ಪಕ್ಷ ಬಿಟ್ಟು ಹೋದವರು ಸುಮಾರು ಜನ ಅವರೇ ಆದರೆ ಅವ್ರಿಗೆಲ್ಲ ನಾವು ಅಲೋಕೇಟ್ ಮಾಡೋಕ್ಕೆ ಇಲ್ಲ ಕರ್ಕ ಬಂದ್ಬಿಟ್ಟು ಪಾಪ ಎಲ್ಲಿ ಟಿಕೆಟ್ ಕೊಡೋದು ಕೊಟ್ಬಿಟ್ರೆ ಈಗಿರೋರು ಬ ಕಾರ್ಯಕರ್ತರು ಬೇಜಾರು ಮಾಡ್ಕೊಳಲ್ವ ಅಂತ ಯಾಕಂದರೆ ಅವಾಲೇ ಹನ್ನೆರಡು ಹನ್ನೆರಡು ಜನ ಅರ್ಜಿ ಹಾಕಬಿಟ್ಟಿದ್ರು ಅಂಥ ಸಂದರ್ಭದಲ್ಲಿ ಹಿಂಗಿದ್ದಾಗ ಏನು ಅಂತ ಇದೀಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಂದಷ್ಟು ಜನ ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಜೆ ಡಿ ಎಸ್ನ ಶಾಸಕರುಗಳು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಚರ್ಚೆಗಳು ಈಗಾಗಲೇ ಯಾಕೆ ಜೆ ಡಿ ಎಸ್ ಯಾಕೆ ಅಂತಂದ್ರೆ ಗೋಪಾಲಯ್ಯವ್ರ ತಾನೆ ಜೆ ಡಿ ಎಸ್ಸಿನ ಬಿ ಜೆ ಪಿಗೆ ಹೋಗಿದ್ದು ಅವರ ಹೆಸರು ಕೇಳಬರ್ತಾಯಿತ್ತು ಇನ್ನೂ ಫೈನಲ್ ಆಗಿಲ್ಲ ಅಷ್ಟೇ ಈ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಇವರುಗಳ ಹೆಸರು ಕೇಳಿ ಬರ್ತಾ ಇದೆ ಇದರ ಜೊತೆಯಲ್ಲಿ ಚೆಲೋರಾಯಸ್ವಾಮಿಯವರು ಕೊಡ್ತಿರುವಂಥ ಹೇಳಿಕೆ ಒಂದಷ್ಟು ಸಚಿವರುಗಳು ಬೇರೆ ಸಚಿವರುಗಳು ಕೊಡ್ತಿರುವಂಥ ಹೇಳಿಕೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಕೊಡ್ತಿರೋ ಹೇಳಿಕೆಯನ್ನು ನೋಡಿದ್ರೆ ಎಸ್ ಏನು ಬೇಕಾದ್ರೆ ಆಗುತ್ತೆ ಅಂತ ವೀಕ್ಷಕರೇ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಟ್ಟು ಹೋದಂಥ ಸಾಕಷ್ಟು ನಾಯಕರುಗಳು ಮತ್ತೆ ಕಾಂಗ್ರೆಸ್ಗೆ ಬರ್ತಾರಾ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಇದು ಅತಿ ದೊಡ್ಡ ಹೊಡೆತ ಆಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು